ಶಶಿಕುಮಾರ್ ಸರ್ ಅವರ ಒಂದು ಮಗನ ಒಂದು ಸಿನಿಮಾ ತುಂಬಾ ಖುಷಿ ಆಯಿತು. ಅವರು ಫಸ್ಟ್ ಟೈಮ್ ಅವ್ರನ್ನ ಸ್ಕ್ರೀನ್ ಆನ್ ಸ್ಕ್ರೀನ್ ಮೇಲೆ ನೋಡಿ. ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಈಸ್ ಆ್ಯಕ್ಟಿಂಗ್ ಮಚ್ ಗುಡ್ ಆ್ಯಂಡ್ ಅವ್ರಿಗೆ ಇದೇ ಥರ ಒಳ್ಳೊಳ್ಳೆ ಚಿತ್ರಗಳು ಸಿಕ್ಕಲಿ ಅಂತೇಳಿ ನಾನು ಆಶಿಸ್ತೀನಿ. ಆ್ಯಂಡ್ ನಮ್ಮ ಕನ್ನಡ ಚಿತ್ರನ ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ನೋಡಿ ಆದಷ್ಟು ನಮ್ಮ ಕನ್ನಡ ಚಿತ್ರನ ಬೆಳೆಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಗ್ತಿದೆ ಆ್ಯಂಡ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಅವರ ಒಂದು ಆ್ಯಕ್ಷನ್ ಆಗಲಿ, ಪ್ರತಿಯೊಂದು ಅವರ ಒಂದು ಡೈಲಾಗ್ ಇದಾಗಲಿ, ಪ್ರತಿಯೊಂದು ಚೆನ್ನಾಗಿದೆ ಆ್ಯಂಡ್ ತುಂಬಾ ಖುಷಿ ಆಯಿತು. ಅದು ವುಮೆನ್ಸ್ ಕಾನ್ಸೆಪ್ಟ್ ಮೇಲೆ ಮಾಡಿದರೆ ತುಂಬಾ ಖುಷಿ ಆಯಿತು ನನಗೆ ಅದು. ಥ್ಯಾಂಕ್ ಯು. ಯಾ ಶೋರ್ಲಿ ಮೆಸೇಜ್ ಇದೆ ಮೇಡಮ್. ಹಿಂಗೆ ಚಿಕ್ಕವರು ಡ್ರಗ್ಸ್ ತೊಗೊಂಡ್ರೆ ಹೇಗಿರುತ್ತೆ ಏನು ಎಲ್ಲ ಪ್ರತಿಯೊಂದು ತೋರಿಸಿದ್ದಾರೆ ಅದರಲ್ಲಿ. ಎಲ್ರಿಗೂ ಗೊತ್ತಾಗಬೇಕು, ಇವಾಗಿಂದ ನೋಡಿದರೆ ಗೊತ್ತಾಗುತ್ತೆ. ಇವಾಗಿನ ಟೀನೇಜಸ್ ಆಲ್ಮೋಸ್ಟ್ ಎಲ್ಲರೂ ಆಲ್ಕೋಹಾಲಿಕ್ ಅದು ಇದು ಅಂತೇಳಿ ಇದು ಮಾಡ್ತಾರೆ, ಎಂಜಾಯ್ಮೆಂಟ್ ಮಾಡೋಕೆ ಹೋಗ್ತಾರೆ. ಬಟ್ ಅದರಿಂದ ಯಾವ ಥರ ಪ್ರಾಬ್ಲಮ್ಸ್ ಫೇಸ್ ಆಗುತ್ತೆ ಅನ್ನೋದನ್ನ ಒಂದು ತಿಳ್ಕೊಂಡ್ವಿ ನಾವು. ಥ್ಯಾಂಕ್ ಯು. ಫ್ಯಾಮಿಲಿ ನೋಡ್ಬೋದು, ಕ್ರೈಮ್ ರ್ಯಾಕ್ಸ್ ಅಂತ ಸೂಪರ್ ಆಗಿದೆ ಮೇಡಮ್, ಫಿಲಮ್ ಸೂಪರ್ ಆಗಿದೆ, ಬಂದು ನೋಡಿ ಪ್ಲೀಸ್. ಮೆಸೇಜು ಒಂದು ಫ್ಯಾಮಿಲಿ ಇಲ್ಲಿ ಏನು ನಡೀತದೆ, ಗಂಡ ಹೆಂಡತಿ ಇಲ್ಲಿ ಈಗ ಪ್ರಪಂಚದಲ್ಲಿ ಕೆಟ್ಟದು ಎಲ್ಲ ಸ್ಟಾರ್ಟ್ ಆಗಿವೆ. ಅದು ಹೊಸದು ಕೆಟ್ಟದ್ದು ರೂಲ್, ಇದು ಒಂದು ಸಮಸ್ಯೆ ಈ ಫಿಲಮಲ್ಲಿ ತೋರಿಸಿದ್ರೆ ಸರ್. ಇದು ಹೊಸ ಇದು ಸರ್, ಹೊಸ ಸ್ಟೋರಿ, ನ್ಯೂ ಸ್ಟೋರಿ ಸರ್, ಚೆನ್ನಾಗಿದೆ, ಬಂದು ನೋಡಿ. ಕ್ರೈಮ್ಯಾಕ್ಸ್ ಸೂಪರ್ ಆಗಿದೆ, ಆಕ್ಷನ್ ಸೂಪರ್ ಆಗಿದೆ, ಫಿಲಮ್ ಸೂಪರ್, ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಫಿಲಮ್ ಮೇಡಮ್.